ಎಲ್ಲರಿಗೂ ನಮಸ್ಕಾರ. ನಮ್ಗೇನಾದ್ರೆ ಪೇಪರ್ ಬೋರ್ಡಲ್ಲಿ ಮಾಡಿರುವ ಜಿಗ್ಸಾ ಪಜಲ್ನ ತೊಗೊಂಡು ಬಂದ್ಕೊಟ್ಟು ಟೈಮ್ಗೆ ಮುಗಿಸ್ಕೊಡಿ ಅಂತ ಹೇಳಿದ್ರೆ ಟೈಮಿಗೆ ಸರಿಯಾಗಿ ಮುಗಿಸೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದನ್ನು ಇಂಟ್ರೆಸ್ಟಾಗಿ ಆಡೋದಕ್ಕೂ ಶುರು ಮಾಡ್ತೀರಿ. ಯಾಕಂದರೆ ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿಲ್ಲ, ಒಂದು ಜಾಲಿಯಾಗಿ ಪಿಕ್ಚರ್ ಹೆಂಗೆ ಕೊಟ್ಟಿರ್ತಾರೋ ಅದನ್ನು ಸ್ಯಾಂಪಲ್ ನೋಡಿ ಜೋಡಿಸುವಂಥ ಒಂದು ಗೇಮ್. ಜಿಗ್ಸಾ ಪಜಲ್ ಒಂದು ಕಾಲದಲ್ಲಿ ಲೈಬ್ರರಿಯಲ್ಲಿ ರೆಂಟ್ ಕೊಡುವಂತಹ ಒಂದು ವಸ್ತು ಆಗಿತ್ತಂತೆ. ಇವತ್ತಿನ ವಿಡಿಯೋಲಿ ಜಿಗ್ಸಾ ಪಜಲ್ ಹಿಸ್ಟ್ರಿ ಅಂಡ್ ಫ್ಯಾಕ್ಟ್ಸ್ ಬಗ್ಗೆ ನೋಡೋಣ. ಜಗತ್ತಿಗೆ ಜಿಗ್ಸಾ ಪಜಲ್ 1760s ಅಲ್ಲಿ ಬಂತು. ಜಾನ್ ಸ್ಪಿಲ್ಬರಿ ಅನ್ನೋರು ವುಡನ್ ಬೋರ್ಡ್ ಅಲ್ಲಿ ಮ್ಯಾಪ್ ನೆಲ್ಲ ಸ್ಕ್ವಯರ್ ಸ್ಕ್ವೇರ್ ಆಗಿ ಕಟ್ ಮಾಡಿ ಜೋಡಿಸಿ ಒಂದು ಸ್ಯಾಂಪಲ್ ಆಗಿ ಕೊಟ್ಟು ಇದೇ ತರ ಜೋಡಿಸ್ಬೇಕು ಅಂತ ಹೇಳಿ ಮಾರೋದಕ್ಕೆ ಶುರು ಮಾಡಿದ್ರಂತೆ. ಅದು ಮಕ್ಕಳು ಮಧ್ಯ ಒಂದು ಎಜುಕೇಷನಲ್ ಆಗಿ ಹೋಗಿ ರೀಚ್ ಆಯ್ತು. ಯಾಕಂದ್ರೆ ಅವ್ರ ಕಂಟ್ರಿ ಮ್ಯಾಪ್ ಅಥವಾ ವರ್ಲ್ಡ್ ಮ್ಯಾಪ್, ಮೌಂಟನ್ ಎಲ್ಲಿದೆ, ಈ ಕಂಟ್ರಿ ಎಲ್ಲಿದೆ ಅಂತೆಲ್ಲ ಜೋಡಿಸೋದಕ್ಕೆ ಮಕ್ಕಳಿಗೆ ತುಂಬಾ ಆಸಕ್ತಿಯಿಂದ ಕಲಿತಿದ್ರು, ಮತ್ತೆ ಅವ್ರಿಗೆ ಬೇಗ ಕಲಿಯೋದಕ್ಕೂ ಯೂಸ್ ಆಯ್ತು ಅನ್ನೋದಕ್ಕೋಸ್ಕರ ಮಕ್ಕಳು ಮಧ್ಯೆ ತುಂಬಾ ಫೇಮಸ್ ಆಯ್ತು. ಇದಂಗೆ ರಾಯಲ್ ಫ್ಯಾಮಿಲಿ ಬ್ರಿಟಿಷ್ ಫ್ಯಾಮಿಲಿಗೆ ಹೋಗಿ ಅವ್ರ ಮಕ್ಕಳಿಗೆ ಗಿಫ್ಟ್ಸ್ ಕೊಡೋ ತರ ಕಲೆಕ್ಷನ್ಸ್ ಎಲ್ಲ ಮಾಡಿ ಇಟ್ಕೊಂಡಿದ್ರಂತೆ. ಅದು ಕೂಡ ಒಂದು ರೆಕಾರ್ಡ್ ಇದೆ. ಬರೀ ವುಡನ್ ಬೋರ್ಡ್ ಅಲ್ಲಿ ಮ್ಯಾಪ್ ಮಾತ್ರ ಜೋಡಿಸೋ ತರ ಇಲ್ದಿರಂಗೆ 1819th century ಹಂಗೆ ಸ್ವಲ್ಪ ಚೇಂಜ್ ಆಗಿ ಹಿಸ್ಟ್ರಿ ಕಥೆಗಳು ಮತ್ತೆ ರಿಲೀಜಿಯಸ್ ಆಗಿ ಜೋಡಿಸುವಂತಹ ಪಜಲ್ಸ್ ಎಲ್ಲ ಜಾರಿಗೆ ಬಂತು. ವುಡನ್ ಬೋರ್ಡ್ ಪಜಲ್ ಎಲ್ಲ ಹಂಗೆ ಕನ್ವರ್ಟ್ ಆಗಿ ಪೇಪರ್ ಬೋರ್ಡಿಗೆ ಬಂತು. ಯಾಕಂದ್ರೆ ವುಡನ್ ಬೋರ್ಡ್ ಪಜಲ್ ಸ್ವಲ್ಪ ಕಾಸ್ಟ್ಲಿಯಾಗಿ ಸಿಗ್ತಿತ್ತು, ಮತ್ತೆ ಗುಡ್ ಕ್ವಾಲಿಟಿ ವುಡ್ ಸೆಲೆಕ್ಟ್ ಮಾಡಿ ಅದನ್ನ ಕೈಯಲ್ಲೇ ಮಾಡೋದಕ್ಕೆ ತುಂಬಾ ಟೈಮ್ ತಗೊಂಡಿದ್ದಕ್ಕೆ ಅನ್ನೋದಕ್ಕೋಸ್ಕರ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಡೆದಾಗ ಆ ಪೇಪರ್ ಬೋರ್ಡ್ಸ್ ಎಲ್ಲ ಜಾರಿಗೆ ಬಂತು, ಮತ್ತೆ ಪೇಪರ್ ಬೋರ್ಡ್ ಅಲ್ಲಿ ತುಂಬಾ ಸೇಲ್ ಜಾಸ್ತಿ ಆಗಿದ್ದಕ್ಕೋಸ್ಕರ ಹಂಗೆ ಶುರು ಮಾಡಿದ್ರು. ಪೇಪರ್ ಬೋರ್ಡ್ ಪಜಲ್ ವುಡನ್ ಬೋರ್ಡ್ ಪಜಲ್ಗಿಂತ ಕಮ್ಮಿ ರೇಟಿಗೆ ಸಿಗ್ತಿತ್ತು, ಜಾಸ್ತಿ ಜನ ಈಸ್ಕೊಳಕ್ಕೆ ಖರೀದಿಸಂಗೆ ಒಂದು ಐಟಮ್ ಆಗಿ ಅದು ಕನ್ವರ್ಟ್ ಆಗಿದ್ದಕ್ಕೋಸ್ಕರ ಅದು ತುಂಬಾ ಫೇಮಸ್ ಆಗಕ್ಕೆ ಶುರುವಾಯಿತು. ಒಂದು ಕಾಲದಲ್ಲಿ ಯುನೈಟೆಡ್ ಸ್ಟೇಟ್ಸಲ್ಲಿ 1 weekಗೆ 10 million ಸೇಲ್ ಹೋಗ್ತಿತ್ತಂತೆ. ಮತ್ತೆ ಲೈಬ್ರರಿಯಲ್ಲಿ ಒಂದು ಪಜಲ್ ತಗೊಂಡ್ರೆ ಇನ್ನೊಂದು ಪಜಲ್ನ ನೀವು ರೆಂಟಿಗೆ ತೊಗೊಬೋದು ಅಂತ ಲೈಬ್ರರಿಯಲ್ಲೇ ರೆಂಟಿಗೆ ಕೊಡೋಷ್ಟು ಅದು ಎತ್ತರಕ್ಕೆ ಎಲ್ಲ ಜನಗಳ ಮಧ್ಯ ತುಂಬ ಫೇಮಸ್ ಆಗಿದ್ದಂಥ ಒಂದು ಆಟ ಆಗಿ ಶುರುವಾಯಿತು. ಅಮೆರಿಕಲ್ಲಿ ಒಂದು ಟೈಮಲ್ಲಿ ಗ್ರೇಟ್ ಡಿಪ್ರೆಷನ್ ಟೈಮ್ ಅಂತ ಒಂದು ಟೈಮ್ ಇತ್ತು. ಹೇಗೆ ಈಗ ಕೊರೋನಾ ಬಂದು ಎಷ್ಟೊಂದು ಜನಕ್ಕೆ ಕೆಲಸ ಹೋಯಿತು, ಅದೇ ಥರ ಅಮೆರಿಕಲ್ಲಿ ಒಂದ್ಸಲಿ ಸ್ಟಾಕ್ ಎಕ್ಸ್ಚೇಂಜ್ ಕೆಳಗೆ ಬಿದ್ದಾಗ ಎಷ್ಟೊಂದು ಜನ ಕೆಲಸನ ಕಳ್ಕೊಂಡ್ರು. ಆ ಟೈಮಲ್ಲಿ ಅವ್ರ ಮನೇಲಿ ಕೂತ್ಕೊಂಡು ರಿಲ್ಯಾಕ್ಸೇಷನ್ಗೆ ಆಡುವಂತಹ ಒಂದು ಗೇಮ್ ಪಜಲ್ ಆಗಿತ್ತು. ಆ ಟೈಮಲ್ಲಿ ತುಂಬ ಸೇಲ್ ಪಜಲ್ನ ಮಾರಾಟಕ್ಕೆ ಹೋಗ್ತಿತ್ತಂತೆ. ಆಮೇಲೆ ಏನಾದರೂ ಒಂದು ಐಟಮ್ ತೊಗೊಂಡ್ರೆ ಪಜಲ್ನ ಫ್ರೀಯಾಗಿ ಕೊಡ್ತೀರಿ ಅಂತ ಮಾರ್ಕೆಟಿಂಗ್ ಶುರು ಮಾಡಿದ್ರು. ಅಷ್ಟು ಫೇಮಸ್ ಆಗಿದ್ದಕ್ಕೋಸ್ಕರ ಪಜಲ್ ಮಾರಿದ್ರೆ ಪಜಲ್ ಐಟಮ್ನ ನಾವು ಫ್ರೀಯಾಗಿ ಕೊಟ್ಟರೆ ನಮ್ಮ ಐಟಮ್ನ ತೊಗೊಂತಾರೆ ಅನ್ನೋದಕ್ಕೋಸ್ಕರ ಮಾರ್ಕೆಟಿಂಗಲ್ಲಿ ಪಜಲ್ನ ಫ್ರೀಯಾಗಿ ಕೊಡೋದಕ್ಕೆ ಶುರು ಮಾಡಿದ್ರು. ಮತ್ತು ನ್ಯೂಸ್ ಪೇಪರ್ಸ್ ಅವರೆಲ್ಲ 1930s ಅಲ್ಲ ಎವ್ರಿ ವೆಡ್ನಸ್ಡೇ ಮತ್ತು ವೀಕ್ಲಿ ಮ್ಯಾಗ್ಝಿನ್ ಅಂತ ಪಜಲ್ನ ಬಿಡೋರಂತೆ, ಎವ್ರಿ ಪಜಲ್ ವೀಕ್ಲಿ ಮ್ಯಾಗ್ಝಿನ್ ಅಂತ. ಈ ಪಜಲ್ನ ಯಾರು ಬೇಗ ಸಾಲ್ವ್ ಮಾಡಿಕೊಡ್ತಾರೋ ಅವ್ರಿಗೆ ಈ ಪ್ರೈಸು ಅಂತ ಹೇಳಿ ಒಂದು ಕಾಲದಲ್ಲಿ ನ್ಯೂಸ್ ಪೇಪರ್ಸ್ ಅವರು ಈ ಪಜಲ್ನ ಮಾರೋದಕ್ಕೆ ಮತ್ತು ಅವ್ರ ನ್ಯೂಸ್ ಪೇಪರ್ ಕಂಪನಿದು ಬೇಗ ಸೇಲ್ ಆಗಬೇಕು ಅನ್ನೋದಕ್ಕೋಸ್ಕರ ಈ ಥರ ಒಂದು ಸ್ಟ್ರಾಟಜಿನ ಫಾಲೋ ಮಾಡಿದ್ದಾರೆ. ಈಗ ಈ ಪಜಲ್ ಅಲ್ಲಿರುವ ಒಂದು ರೆಕಾರ್ಡ್ ಏನು ಅಂತ ಹೇಳಿದ್ರೆ, ಅತಿ ದೊಡ್ಡ ಒಗ್ಗಟ್ಟು ಪೀಸಸ್ಗಳು ಎಷ್ಟು ಮಾಡಿದ್ದಾರೆ ಜಗತ್ತಲ್ಲಿ ಒಂದು ಲಾರ್ಜೆಸ್ಟ್ ಪಜಲ್ಸ್ ಅಂತ ಹೇಳಿದ್ರೆ 40,320 ಪೀಸಸ್ ಅಲ್ಲಿ ಒಂದು ದೊಡ್ಡ ಪಜಲ್ ಮಾಡಿದ್ದಾರೆ. ಅದನ್ನ ಯಾರು ಬೇಗ ಜೋಡಿಸ್ತಾರೆ ಅಂತ, ಅಷ್ಟು ದೊಡ್ಡ ಪೀಸಸ್ನ ಹೆಂಗ್ ಜೋಡಿಸಿದ್ರು ಅಂತ ಗೊತ್ತಿಲ್ಲ. ಮತ್ತೆ ಅತಿ ಚಿಕ್ಕದಂತಹ ಪೀಸ್ ಎಷ್ಟಿರುತ್ತೆ ಅಂತ, ಎಷ್ಟು ಸೈಜ್ ಇದೆ ಅಂತ ಹೇಳಿದ್ರೆ 5 ಚರದ mm. ಅದ್ ನೋಡೋದಕ್ಕೆ ಒಂದು ಮರಳುದು ಧಾನ್ಯದ ಸೈಜ್ ಇದ್ದಂಗಿರುತ್ತಂತೆ. ಇದು ರೆಕಾರ್ಡ್ ಆಗಿರುವಂತಹ ಒಂದು ಪಜಲ್ ಪೀಸಸ್ ಅಲ್ಲಿ ಅತಿ ದೊಡ್ಡದು ಅತಿ ಚಿಕ್ಕದು. ಮತ್ತೆ 20th century ಈ ನ್ಯೂಸ್ ಪೇಪರ್ಸ್ ಎಲ್ಲ ಪತ್ರಿಕೆಗಳೆಲ್ಲ ಬಂದಾಗ ಈ ಪಜಲ್ ಸ್ಪರ್ಧಿಗಳೆಲ್ಲ ಇಡಕ್ಕೆ ಶುರು ಮಾಡಿದ್ರು. ಈಗ ನಾವು ನೋಡುವ ಮಾಡರ್ನ್ ಟೈಮಲ್ಲಿ ನಾವು ನೋಡುವ ಸುಡಕು, ಕ್ರಾಸ್ ವರ್ಡ್ಸ್ ಎಲ್ಲ ಈ ಪಜಲಿಂದ ಹಿಸ್ಟ್ರಿಯಿಂದ ಬಂದಿದ್ದು. ಮತ್ತೆ ರೀಡರ್ಸ್ನ ಹೆಚ್ಚಿಸ್ಬೇಕು ಅನ್ನೋದಕ್ಕೋಸ್ಕರ ಮಾಡಿದಂತಹ ಒಂದು ವಿಚಾರ, ಒಂದು ಮಾರ್ಕೆಟಿಂಗ್ ಟ್ರಿಕ್ಸ್ ಅಂತ ಹೇಳ್ಬೋದು. ನಿಮ್ಮಲ್ಲಿ ಯಾರಾದರೂ ಈ ಕ್ರಾಸ್ ವರ್ಡ್ಸ್ ಹುಡುಕು ಮಾಡುವ ಅಭ್ಯಾಸ ಇತ್ತು ಅಂದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವ ವಿಡಿಯೋಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.